ಫೋನಿನ ಸಿಗಾಕೊಂಡು ಯುದ್ಧವೆಂದರೆ ನಿಮ್ಮ ಹೃದಯವು ಹೌದು ಆಂಟಿನ ಆಂಟಿಲ್ಲ ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವನ ಎಷ್ಟು ಜನ ಪ್ರಪಂಚದ ನನಗೆ ಕಾಣ್ತಾನೆ ನಾನು ಈ ಮಾನವನನ್ನು ಪ್ರಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮದ ರೂಪದಿಂದ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪ್ರಯತ್ನ ಪುರಾತನದ ಅಳಿವೆ ನೂತನದ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನು ನೂತನವಾದ ಜಗತ್ತೊಂದನ್ನು ನಿರ್ಮಿಸಿದೆ. ನನ್ನ ಸಮರ ಗೀತೆಯು ವೀರರ ರಕ್ತದಿಂದ ಹುಟ್ಟುವೆಯ ಕೊಂಚವನ್ನು ಕುರಿತು ಕುರುಕ್ಷೇತ್ರದ ಪ್ರತಿಯೊಂದು ಧೂಳಿನ ಕಣವನ್ನು ರಕ್ತರಸದಿಂದ ತೋರಿಸಿ ವೀರ ಧರ್ಮದಿಂದ ಸುಸಜ್ಜಿತವಾಗಿ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಇನ್ನು ಮುಂದಾದ ಅನಂತ ಫಲಪುಷ್ಪಗಳನ್ನು ಜಗತ್ತಿಗೆ ನಿಮ್ಮ ಸ್ಪರ್ಶ ಮೃತಸೂಚಿ ಕೇವಲ ದೃಷ್ಟಿ ಮಾತ್ರದಿಂದ ಜಗತ್ತಲ್ಲಿಯೇ ಜಯಿಸಬಲ್ಲಿದೆ. ಈ ರಕ್ತಪಾತದ ಅವಶ್ಯಕತೆ ಆದ್ರೆ ಏಕೆ ಸ್ವಾಮಿ? ಬಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಶೇಷವಾದ ಅವಯವವನ್ನು ಛೇದಿಸದ ಹೊರತು ತಾವು ಉಪಾಯವಿಲ್ಲ. ಆರ್ಯಾವರ್ತಕ್ಕೆ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರುಕ್ಮಿಣಿ, ಈ ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದ? ಅಂತಹ ಧರ್ಮ ಏನನ್ನು ಸದಾಧಿಪತಿಗಾಗಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ನಿನ್ನ ಮಾತಿನಂತೆಯೇ ನಾನು ಶಾಂತಿಗಾಗಿ ಪ್ರಯತ್ನಿಸುವ. ಅದಕ್ಕಾಗಿ ಈ ದಿನವೇ ನಾನು ಹಸ್ತಿನಾಪತಿಗೆ ತೆರಳಬೇಕು. ಆದರೆ ರುಕ್ಮಿಣಿ, ನನ್ನ ಕೊನೆಯ ಪ್ರಯತ್ನವೂ ಕೂಡ ಸಫಲವಾಗುವುದು. Yeah.
Thank you.